ಸ್ಯಾಂಡಲ್ವುಡ್ನಲ್ಲಿ ಇತ್ತೀಚಿನ 2 ತಿಂಗಳಿನಿಂದ ಡಿವೋರ್ಸ್ ಸುದ್ದಿಗಳೇ ಹೆಚ್ಚು ಸದ್ದು ಮಾಡ್ತಿವೆ. ಒಂದಾದ ಮೇಲೊಂದು ಜೋಡಿ ವಿಚ್ಛೇದನದ ವಿಚಾರವಾಗಿ ಕೋರ್ಟ್ ಮೆಟ್ಟಿಲೇರ್ತಿದ್ದಾರೆ. ಆ ಪೈಕಿ ಬಿಗ್ ಬಾಸ್ನಲ್ಲಿ ಪರಿಚಯವಾಗಿ ಪ್ರೀತಿಸಿ ಬಾಳ ಬಂಧನಕ್ಕೂ ಬಲಗಾಲಿಟ್ಟಿದ್ದ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಜೋಡಿ ಕಳೆದ ತಿಂಗಳು ವಿಚ್ಛೇದನ ಪಡೆದು ದೂರವಾಗಿದ್ರು. ಅದು ಮುಗಿತಿದ್ದಂತೆ ದೊಡ್ಡಮನೆಕುಡಿ ಯುವರಾಜ್ ಕುಮಾರ್, ಶ್ರೀದೇವಿ ಭೈರಪ್ಪ ಸಹ ಡಿವೋರ್ಸ್ಗೆ ಅರ್ಜಿ ಸಲ್ಲಿಸಿದ್ರು. ಈ ನಡುವೆ ನಟಿ ಮಯೂರಿ ಖ್ಯಾತರಿ ದಾಂಪತ್ಯದಲ್ಲಿ ಏರುಪೇರಾಗಿದೆ ಎಂಬ ಮಾತು ಇದೀಗ ಬಣ್ಣದ ಲೋಕದಲ್ಲಿ ಗುಲ್ಲೆಬ್ಬಿಸಿದೆ. ಅಶ್ವಿನಿ ನಕ್ಷತ್ರ ಸೀರಿಯಲ್ ಮೂಲಕ ನಾಡಿನ ಮನೆ ಮಂದಿಗೆ ಆಪ್ತರಾಗಿದ್ದ ಹುಬ್ಬಳ್ಳಿ ಮೂಲದ ಮಯೂರಿ ಖ್ಯಾತರಿ ಅದಾದ ಬಳಿಕ ಚಂದನವನದಲ್ಲಿಯೂ ನಟಿಯಾಗಿ ಪರಿಚಿತರಾದರು. ಚೊಚ್ಚಲ ಕೃಷ್ಣಲೀಲಾ ಚಿತ್ರದ ಮೂಲಕ ದೊಡ್ಡ ಯಶಸ್ಸನ್ನು ಪಡೆದುಕೊಂಡು ಅದಾದ ಮೇಲೆ ಇಷ್ಟಕಾಮ್ಯ, ನಟರಾಜ ಸರ್ವೀಸ್, ಕರಿಯಾಟು, 8mm ಬುಲೆಟ್, ರುಸ್ತುಂ, ನನ್ನ ಪ್ರಕಾರ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಮೌನಂ, ಪೊಗರು, ವೀಲ್ ಚೇರ್, ರೋಮಿಯೋ ಸಿನಿಮಾಗಳಲ್ಲಿ ನಟಿಸಿದ್ರು. ಇದೀಗ ಸಿನಿಮಾಗಳನ್ನು ಬದಿಗಿಟ್ಟು ನನ್ನ ದೇವರು ಸೀರಿಯಲ್ ಮೂಲಕ ಕಿರುತೆರೆಗೆ ಆಗಮಿಸಿದ್ದಾರೆ. ಸಿನಿಮಾ ಸೆಲೆಬ್ರಿಟಿಗಳು ಅಂದರೆ ಅಲ್ಲಿ ಲಕ್ಷಾಂತರ ಫಾಲೋವರ್ಸ್ ಅವರ ಮೇಲೆ ಕಣ್ಣಿಟ್ಟಿರ್ತಾರೆ. ಸೆಲೆಬ್ರಿಟಿಗಳ ಸಣ್ಣ ಸಣ್ಣ ಬದಲಾವಣೆಗಳು ಸಾರ್ವಜನಿಕವಾಗಿ ಜಗಜ್ಜಾಹಿರಾಗ್ತವೆ. ಅದೇ ರೀತಿ ನಟಿ ಮಯೂರಿ ಅವರು ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ನಲ್ಲಿ ಪತಿ ಅರುಣ್ ಕುಮಾರ್ ಅವರ ಜೊತೆಗಿನ ಸಾಕಷ್ಟು ಫೋಟೋಗಳನ್ನು ಹಂಚಿಕೊಳ್ತಲೇ ಬಂದಿದ್ರು. ಆದರೆ ಇದೀಗ ಹುಡುಕಿದರು ಪತಿ ಅರುಣ್ ಕುಮಾರ್ ಅವರ ಒಂದೇ ಒಂದು ಫೋಟೋ ಸಹ ಕಾಣಿಸೋದಿಲ್ಲ. ಇದೇ ವಿಚಾರವಾಗಿ ಜೋಡಿಯ ನಡುವೆ ಮುನಸ್ಸು ಮನೆ ಮಾಡಿದ್ಯಾ ಅನ್ನಲಾಗ್ತಿದೆ. ಪತಿ ಜೊತೆಗಿನ ಫೋಟೋಗಳನ್ನು ಡಿಲೀಟ್ ಆದ ಬೆನ್ನಲ್ಲೇ ವಿಚ್ಛೇದನಕ್ಕೆ ಈ ಜೋಡಿಯು ಸಜ್ಜಾಗಿದೆ ಅಂತ ಗಾಸಿಪ್ ಸೃಷ್ಟಿಯಾಗಿತ್ತು. ಅರುಣ್ ಕುಮಾರ್ ಜೊತೆಗಿನ 10 ವರ್ಷಗಳ ಸ್ನೇಹ ಪ್ರೀತಿಯಾಗಿ ಬದಲಾಗಿತ್ತು. ಅದರಂತೆ 2020 ಜೂನ್ 12 ಎರಡು ಕುಟುಂಬದ ಸಮ್ಮುಖದಲ್ಲಿ ಸರಳವಾಗಿ ಬೆಂಗಳೂರಿನ ದೇವಸ್ಥಾನವೊಂದರಲ್ಲಿ ಈ ಜೋಡಿಯ ಮದುವೆಯಾಗಿತ್ತು. ಈ ಜೋಡಿಗೆ ಓರ್ವ ಗಂಡು ಮಗುವೂ ಇದೆ. ಹೀಗಿರುವಾಗಲೇ ಪತಿ ಜೊತೆಗಿನ ಸೋಷಿಯಲ್ ಮೀಡಿಯಾದಲ್ಲಿನ ಫೋಟೋಗಳು ಕಣ್ಮರೆಯಾಗ್ತಿದ್ದಂತೆ ಬಗೆ ಬಗೆ ಗಾಸಿಪ್ ಹರಿದಾಡ್ತಿದೆ. ಈ ಗಾಸಿಪ್ಗೆ ಸ್ಪಷ್ಟನೆಯನ್ನು ನೀಡಿದ್ದಾರೆ ಮಯೂರಿ. ದಾಂಪತ್ಯದ ಬಗ್ಗೆ ನಟಿಯ ಸ್ಪಷ್ಟನೆ ಅವರಿಗೇನು ಹೇಳೋಕ್ಕಾಗುತ್ತೆ, ಹೇಳುವ ಅವಶ್ಯಕತೆಯೂ ಇಲ್ಲ. ನಾನು ತುಂಬ ಪಾಸಿಟಿವ್ ಪರ್ಸನ್, ಕೇಳೋರು ಕೆಟ್ಟವರಲ್ಲ. ಅವರು ಒಂದು ಆಲೋಚನೆಯಲ್ಲಿ ಕೇಳಿರಬಹುದು, ನಾನು ಆ ಥರದವಳಲ್ಲ, ನಾನು ಯಾರ ವೈಯಕ್ತಿಕ ವಿಚಾರ ಕೇಳಲ್ಲ. ಪಬ್ಲಿಕ್ ಫಿಗರ್ ಅಂದಮೇಲೆ ಕುತೂಹಲ ಸಹಜ. ನಾನೇ ಆ ಸ್ಥಾನದಲ್ಲಿದ್ದರೆ ನನಗೂ ಆ ಥರ ಆಲೋಚನೆ ಬರಬಹುದೇನೋ. ಇವತ್ತು ಬರ್ತಾನೆ ಒಂದು ಅಪಘಾತ ನೋಡಿದೆ, ಒಂದೇ ಸೆಕೆಂಡಿನಲ್ಲಿ ಟ್ಯಾಂಕರ್ ಬಂದು ಹೊಡಿತು, ಸ್ಥಳದಲ್ಲೇ ಒಬ್ಬ ಸತ್ತೋದ, ಮುಂದಿನ ಕ್ಷಣ ನಮ್ಮದೋ ಹೌದೋ ಅಲ್ವೋ ಗೊತ್ತಿಲ್ಲ. ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳುವ ಬದಲು ಅವರ ಸಂಸಾರದಲ್ಲಿ ಏನು ನಡೀತಿದೆ ಎಂಬುದನ್ನು ತಲೆ ಕೆಡಿಸಿಕೊಳ್ಳುವ ಬದಲು ಅವರವರ ಜೀವನದ ಬಗ್ಗೆ ಕಾಳಜಿ ವಹಿಸಿ ಮೆದುಳು, ಮನಸ್ಸು, ದೇಹ ಎಲ್ಲವೂ ಚೆನ್ನಾಗಿರುತ್ತೆ. ದಾಂಪತ್ಯ ಜೀವನದಲ್ಲೂ ನಾನು ಖುಷಿಯಾಗಿದ್ದೇನೆ, ನನ್ನ ದಾಂಪತ್ಯದಲ್ಲಿಯೂ ಚೆನ್ನಾಗಿಯೇ ಇದೆ. ಅವರಿಬ್ರು ಏನೇನು ಮಾತನಾಡ್ತಾರೋ ಅಂತ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ನನ್ನ ಲೈಫ್ ಚೆನ್ನಾಗಿಯೇ ಇದೆ. ಒಂದು ಕಾಲ್ ಮುಂದಿಟ್ಟರು ಒಂದು ಮಾತನಾಡ್ತಾರೆ, ಹಿಂದಿಟ್ಟರು ಟೀಕಿಸ್ತಾರೆ. ಈ ರೀತಿಯ ಮನಸ್ಥಿತಿಗಳಿಗೆ ಏನೂ ಹೇಳೋಕ್ಕಾಗೋದಿಲ್ಲ ಅಂತ ಆಡಿಕೊಳ್ಳುವವರ ಬಾಯಿ ಮುಚ್ಚಿಸಿದ್ದಾರೆ.